ಮೈಸೂರಿನಲ್ಲಿ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ 5 ಮಂದಿಯನ್ನು ಅರೆಸ್ಟ್ ಮಾಡಿ ಮೈಸೂರಿನತ್ತ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಈ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾದಂತ ಯುವತಿ ಏನಿದ್ದಾಳೆ, ಈಕೆ ಮುಂಬೈ ಮೂಲದವಳು, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಈಗ ಈಕೆ ಮುಂಬೈಗೆ ತೆರಳಿದ್ದಾಳೆ ಎಂಬ ಮಾಹಿತಿ ಲಭ್ಯವಾಗಿದೆ. ವೈದ್ಯರ ವಿರೋಧ ಇದ್ದರೂ ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋಗಿದ್ದಾಳೆ. ಡಿಸ್ಚಾರ್ಜ್ ಮಾಡಿಸಿಕೊಂಡು ಮುಂಬೈಗೆ ಯುವತಿಯನ್ನ ಆಕೆಯ ಪೋಷಕರು ಕರೆದುಕೊಂಡು ಹೋಗಿದ್ದಾರೆ. ವಿಮಾನದ ಮುಖಾಂತರ ಮುಂಬೈಗೆ ಸಂತ್ರಸ್ತೆ ತೆರಳಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ವಿಚಾರಣೆಯನ್ನ ಪೊಲೀಸರು ಮಾಡಲಿದ್ದಾರೆ. ತನಿಖೆಗೆ ಸಹಕಾರ ನೀಡುವುದಾಗಿ ಹೇಳಿ ಸಂತ್ರಸ್ತೆ ಮುಂಬೈಗೆ ಹೋಗಿದ್ದಾಳೆ. 24ನೇ ತಾರೀಕು ಮಂಗಳವಾರ ಸಂಜೆ ಮೈಸೂರಿನಲ್ಲಿ ಪೈಶಾಚಿಕ ಕೃತ್ಯ ನಡೆದಿದೆ. 7:30 ಸುಮಾರಿಗೆ ಯುವತಿ ಮೇಲೆ ಕಾಮುಕರು ಎರಗಿದ್ದಾರೆ. ಈ ಪ್ರಕರಣ ಆದ ನಂತರದಲ್ಲಿ ಇಲ್ಲಿಯ ತನಕ ಸಂತ್ರಸ್ತೆ ಒಂದು ಹೇಳಿಕೆಯನ್ನು ಪೊಲೀಸರಿಗೆ ಕೊಟ್ಟಿಲ್ಲ. ವೈದ್ಯರು ಕೂಡ ಆಕೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿರಾಕರಿಸುತ್ತಿದ್ದಾಳೆ ಅಂತ ಹೇಳಿರುವ ಕಾರಣಕ್ಕಾಗಿ ಪೊಲೀಸರು ನೇರವಾಗಿ ಆಕೆಯ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಯಾವ ಪೊಲೀಸ್ ಅಧಿಕಾರಿಗಳು, ಜೊತೆಗೆ ನಿನ್ನೆ ವಿಪಕ್ಷದವರು ಬಂದಿದ್ರು, ಕಾಂಗ್ರೆಸ್ ನಾಯಕ ಉಗ್ರಪ್ಪ ನೇತೃತ್ವದ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಅವರು ಕೂಡ ಮಾತನಾಡಿಸುವ ಪ್ರಯತ್ನವನ್ನು ಮಾಡಿದ್ರು. ಮೊನ್ನೆ ಮಹಿಳಾ ಆಯೋಗದ ಅಧ್ಯಕ್ಷೆ ಬಂದಿದ್ರು, ನಿನ್ನೆ ಗೃಹ ಸಚಿವರು ಬಂದಿದ್ರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದಿದ್ರು, ಆದರೆ ಯಾರಿಗೂ ಕೂಡ ಆಕೆ ನೇರವಾಗಿ ಮಾತನಾಡೋದಕ್ಕೆ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆಕೆ ಇನ್ನೆರಡು ಮೂರು ದಿನ ನನಗೆ ಸಮಯ ಬೇಕು, ಅದಾದ ನಂತರದಲ್ಲಿ ನಾನು ಮಾತನಾಡ್ತೇನೆ ಅಂತ ಆರಂಭದಲ್ಲಿ ಹೇಳಿದ್ಲು. ಆದರೆ ಇಲ್ಲಿಯ ತನಕ ಯುವತಿ ಒಂದೂ ಹೇಳಿಕೆಯನ್ನು ಪೊಲೀಸರಿಗೆ ಕೊಟ್ಟಿಲ್ಲ. ಸಹಜವಾಗಿ ಆಘಾತ ಆಗಿರುತ್ತೆ ಇಂಥ ಘಟನೆಗೆ ಒಳಗಾದಂತಹ ಸಂದರ್ಭದಲ್ಲಿ, ಅದರಿಂದ ಆಚೆ ಬರೋದಕ್ಕೆ ಅದೆಷ್ಟು ಸಮಯ ಬೇಕಾಗುತ್ತೋ ಆಕೆಗೆ ಗೊತ್ತಾಗೋದಿಲ್ಲ. ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗಿರ್ತಾಳೆ, ಜರ್ಜರಿತರಾಗಿರ್ತಾಳೆ. ಹಾಗಾಗಿ ಆಕೆ ಪೊಲೀಸರಿಗೆ ಇಲ್ಲಿಯ ತನಕ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಇನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಂತಹ ಸಂತ್ರಸ್ತೆ ಮುಂಬೈಗೆ ತೆರಳಿದ್ದಾಳೆ ಎಂಬ ಮಾಹಿತಿ ಲಭ್ಯವಾಗಿದೆ. ಆಕೆಯ ಪೋಷಕರು, ವೈದ್ಯರ ವಿರೋಧ ಇದ್ರೂ ಕೂಡ ಆಕೆಯನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮುಂಬೈಗೆ ಕರ್ಕೊಂಡು ಹೋದ್ರಂತೆ. ಯಾಕಂದ್ರೆ ಮುಂಬೈ ಮೂಲದ ಯುವತಿ ಈಕೆ ಮೈಸೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ MBA ವ್ಯಾಸಂಗವನ್ನ ಮಾಡ್ತಾ ಇದ್ಲು. ಆದ್ರೆ ಏನೋ ದುರಾದೃಷ್ಟ, ಅವತ್ತು ತನ್ನ ಗೆಳೆಯನ ಜೊತೆ ನಿರ್ಜನ ಪ್ರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಾಮುಕರು ಈಕೆಯ ಮೇಲೆ ಎರಗಿ ಅತ್ಯಾಚಾರ ಎಸಗಿದ್ರು. ಅದರಿಂದ ಬಹಳ ಆಘಾತಗೊಂಡಿರುವಂತಹ ಆಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ಲು. ಆದರೆ ವೈದ್ಯರು ಇಷ್ಟು ಬೇಗ ಡಿಸ್ಚಾರ್ಜ್ ಮಾಡಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆಕೆ ಇನ್ನೂ ಸ್ವಲ್ಪ ಸುಧಾರಿಸ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಆಕೆಯ ಪೋಷಕರು ತಮ್ಮ ಮಗಳನ್ನ ಕರೆದುಕೊಂಡು ಮುಂಬೈಗೆ ಹೊರಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ವಿಮಾನದ ಮುಖಾಂತರ ಈಗಾಗಲೇ ಯುವತಿ ಮತ್ತು ಪೋಷಕರು ಮುಂಬೈ ತೆರಳಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ವಿಚಾರಣೆಯನ್ನ ಪೊಲೀಸರು ಯುವತಿ ಜೊತೆ ಮಾಡಲಿದ್ದಾರೆ. ತನಿಖೆಗೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡ್ತೇನೆ ಅಂತ ಹೇಳಿ ಮುಂಬೈಗೆ ಸಂತ್ರಸ್ತೆ ತೆರಳಿದ್ದಾಳೆ.